ಬಬಲೇಶ್ವರ ಕ್ಷೇತ್ರದಲ್ಲಿ ಸ್ವಾಭಿಮಾನದ ಅಲೆ ಇದೆ ಆದರೆ ಬಬಲೇಶ್ವರದಲ್ಲಿ ರೌಡಿಸಂ ಜೋರಾಗಿದೆ ಎಂದು ಬಬಲೇಶ್ವರದ ಜೆಡಿಎಸ್ ಅಭ್ಯರ್ಥಿಯಾದಂತ ಬಸವರಾಜ್ ಹೊನ್ವಾಡ್ ಆರೋಪಿಸಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಪ್ರಶ್ನಿಸಿದರೆ ಹೊಡೆಯುತ್ತಾರೆ ಎಂಎಲ್ಸಿ ಸುನಿಲ್ ಗೌಡರು ರೌಡಿಗಳನ್ನು ತೆಗೆದುಕೊಂಡು ಅಡ್ಡಾಡುತ್ತಿದ್ದಾರೆ ಕೇಸ್ ಹಾಕಿಸುತ್ತಿದ್ದಾರೆ ಅಮಾಯಕರ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಬಿಜೆಪಿ ಅಭ್ಯರ್ಥಿಯನ್ನು ತಿರಸ್ಕರಿಸಿದ್ರು ಆ ಪಕ್ಷ ಮತ್ತೆ ಅದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಿದೆ ಇದು ಹೊಂದಾಣಿಕೆ ರಾಜಕಾರಣವಾಗಿದೆ ಎಂದರು ಚುನಾವಣೆ ಅಂಗವಾಗಿ ಮಾಧ್ಯಮ ಗೋಷ್ಠಿ ಮಾಡಕತ್ತೀವಿ ಯಾಕಂದ್ರೆ ಕಳೆದ ಬಾರಿ ಕೂಡ ನಾನು ಟಿಕೆಟ್ ವಂಚಿತ ಆಗಿದ್ದೆ 2018 ರಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ 2023 ರಲ್ಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಟ್ಟು ಜನವರಿ 22ನೇ ತಾರೀಕಂದು ನಮ್ಮ ಪಂಚರತ್ನ ಯಾತ್ರೆ ಬಂದು ಕಾಕಂಡಕೆ ಮತ್ತು ನಿಡೂನಿ ಗ್ರಾಮದಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಿ ಆ ನಿಡೂನಿ ಗ್ರಾಮದಾಗ ಗ್ರಾಮ ವಾಸ್ತವ್ಯ ಮಾಡೋದ್ರು ಪಂಚರತ್ನ ಯೋಜನೆ ನಮ್ಮ ಯಾವ ತರ ಅಂತಂದ್ರೆ ಮೊಟ್ಟ ಮೊದಲಿಗೆ ಮಕ್ಕಳಿಗೆ ಪ್ರತಿ ಪಂಚಾಯಿತಿಯಲ್ಲಿ ಒಂದು ಸರ್ಕಾರ ಮಟ್ಟದಾಗ ಇಂಟರ್ನ್ಯಾಷನಲ್ ಸ್ಕೂಲ್ ತೆಗೆಯುವಂತ ಒಂದು ವ್ಯವಸ್ಥೆ ತದಾದ ನಂತರ ನಮ್ಮ ರೈತರಿಗೆ ಆಸ್ಪತ್ರೆಗಳು 30 ಬೆಡ್ ಇರುವಂತ ಆಸ್ಪತ್ರೆ ಪ್ರತಿ ಪಂಚಾಯತ್ ಇರುವಂತ ಒಂದು ವ್ಯವಸ್ಥೆ ಅದ ಅದಾದ ನಂತರ ರೈತರಿಗೆ ಎಕರೆಗೆ 10,000 ರೂಪಾಯಿ ಬೀಜ ಬಿತ್ತನೆ ಗೊಬ್ಬರ ರೈತ ಯಾವುದೇ ರೀತಿ ಸಾಲ ಮಾಡಬಾರದು ಅಂತ ಹೇಳಿ ಯಾಕಂದ್ರೆ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ 2,000 ಸಾಲ ಮನ್ನಾ ಮಾಡಿದ್ರು ಕುಮಾರಸ್ವಾಮಿ ಅವರು ಮತ್ತೆ ರೈತರ ಮಕ್ಕಳಿಗೆ ಮದುವೆಗೆ ಸಾಲ ಮಾಡ್ಕೋಬಾರದು ಅಂತ ಹೇಳಿ 2 ಲಕ್ಷ ರೂಪಾಯಿ ಕೊಡುವಂತ ಒಂದು ಯೋಜನೆ ಅದ ತದಾದ ನಂತರ ಹಿರಿಯ ನಾಗರಿಕರಿಗೆ ಮಾಸಾಸನೆ 5,000 ರೂಪಾಯಿ ಕೊಡುವಂತ ಒಂದು ಯೋಜನೆ ಅದ ಮತ್ತು ರೈತರಿಗೆ ಹೊಲದಾಗ 24 ತಾಸು ಉಚಿತ ವಿದ್ಯುತ್ ತ್ರಿಫೇಸ್ ಕರೆಂಟ್ ಉಚಿತ ಕೊಡುವಂತ ಒಂದು ವ್ಯವಸ್ಥೆ ಅದ ಆಮ್ಯಾಗ ಮನೆ ಇರಲಾರದವ್ರ ಮನೆ ಆಮ್ಯಾಗ ಬಿಪಿಎಲ್ ಕಾರ್ಡ್ ಹೊಂದಿದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರದು ತೋಟಪಟ್ಟಿ ಬಸ್ಸಿನ ವ್ಯವಸ್ಥೆ ಸರಿಯಾಗಿರಂಗಿಲ್ಲ ಅಂತ ಮಕ್ಕಳು ಕೂಡ ಶಿಕ್ಷಣ ಕಲೀಲಿ ಅಂತ ತಿಳ್ಕೊಂಡು ಎಲೆಕ್ಟ್ರಿಕಲ್ ಬೈಕ್ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಪಂಚರತ್ನ ಯೋಜನೆ ಒಳಗದ ಈ ತರನಾಗಿ ಹಲವಾರು ಯೋಜನೆಗಳು ನಮ್ಮ ಪಂಚರತ್ನದಾಗ ತಗೊಂಡ್ರು ಕುಮಾರಸ್ವಾಮಿ ಅವರು ಈ ಪಂಚರತ್ನ ಯೋಜನೆ ಇಟ್ಟುಕೊಂಡು ನಾವು ಹಲವಾರು ದಿನಗಳಿಂದ ಮತಯಾಚನೆ ಮಾಡಿವೆ ಕ್ಷೇತ್ರದಾಗ ಬಹಳ ವ್ಯಾಪಕ ಬೆಂಬಲ ವ್ಯಕ್ತವಾಗ್ಯದ ಈ ಸರ ಜಾತ್ಯಾತೀತ ಜನತಾದಳ ಬಬಲೇಶ್ವರ ಕ್ಷೇತ್ರನ ಗೆಲ್ತೈತೆ ಅಂತ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಈ ಕ್ಷೇತ್ರನಾಗ ಯಾವ ಜಾತಿ ಭೇದ ಏನು ಲೆಕ್ಕ ಹಾಕಲಾತಿಲ್ಲ ಬಸವರಾಜ ಹೊನ್ವಾಟ ಮನೆ ಮಗ ನಿತ್ತನ ತಿಕ್ಕೊಂಡು ಎಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಕತ್ತಾರ ಆ ತರನಾಗಿ ಕೆಲವೊಂದು ಊಹಾಪೋಹಗಳಿದ್ದು ಎಂಥವಿದ್ದು ಹೇಳ್ತೀನಿ ಅದಕ್ಕ ಮುಂಚೆ ಒಂದು ಕಟ್ಟ ಘಟನೆ ಹೇಳ್ತೀನಿ ಈ ಎರಡು ಸರ್ಕಾರಗಳ ಬಗ್ಗೆ ಇವತ್ತು ದನ ಕುರಿ ಆಡ ಮೇಯಿಸ್ಕೊಳಂತ ಬಡಜೀವಿಗಳದಾರ ಈ ಅರಣ್ಯ ಇಲಾಖೆಗಳಿಗೆ ಕಂದಾಯ ಇಲಾಖೆಗೆ ಅರಣ್ಯ ಇಲಾಖೆದವ್ರು ಕಡೆ ಹುಲ್ಲುಗಾವಲು ಬಿಟ್ಟಂತ ಜಮೀನುಗಳಿಗೆ ಬೇಲಿ ಹಾಕಿಸ್ಲಾಕತ್ತಾರ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಏನು ಮಾಡಲಿಲ್ಲ ಇವತ್ತು ನೋಡ್ರಿ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರದಾರ ಬಿಜೆಪಿ ಸರ್ಕಾರ ಇತ್ತು ಎಲ್ಲ ಅರಣ್ಯ ಇಲಾಖೆ ಸಂಬಂಧ ಇಲ್ಲ ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಜಮೀನು ಅರಣ್ಯ ಇಲಾಖೆದವ್ರು ಬೇಲಿ ಹಾಕ್ತಾರ ಮತ್ತು ಬಡವರು ಹೆಂಗ್ ಬದುಕಬೇಕು ಇವತ್ತು ಕೂಲಿ ನಾಲಿ ಮಾಡೋರು ವಯಸ್ಸಿದ್ದ ಕೂಲಿ ನಾಲಿ ಮಾಡ್ತಿರ್ತಾರೆ ವಯಸ್ಸಾದ ತಕ್ಷಣ ಏನೋ ಆಡೋ ಕುರಿ ಎಮ್ಮೆ ಸಾಕೊಂಡು ಜೀವನ ಮಾಡ್ತಿರ್ತಾರೆ ಹುಲ್ಲುಗಾವಲು ಮೀಸಲಿಟ್ಟಂತ ಜಮೀನಕ ಅರಣ್ಯ ಇಲಾಖೆದವ್ರು ಬೇಲಿ ಹಾಕ್ಲತ್ತಾರ ಈ ರಾಜಕಾರಣಿಗಳು ಶಾಸಕರು ಕಣ್ಣು ಮುಚ್ಕೋತಾರೆ ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರ ಮನೆ ನಾಯಿ ಸಾಕ್ತಾರೆ ಎಮ್ಮೆ ಆಕಳ ಸಾಕಲ್ಲ ಅವ್ರು ಇಂಪಾರ್ಟೆಂಟ್ ನಾಯಿ ಸಾಕ್ತಾರೆ ಅವರೆಲ್ಲ ಈ ತರನಾಗ ಯಾಕಂದ್ರೆ ಈ ಕ್ಷೇತ್ರದಾಗ ಬಹಳ ನೊಂದು ಹೇಳ್ತೀನಿ ಅಭಿವೃದ್ಧಿ ವಿಷಯದಾಗ ಬಹಳ ಕುಂಠಿತ ಆಗ್ಯದ ಮೂಲಭೂತ ಸೌಕರ್ಯಂತರು ಬಹಳ ಹೀನಾಯವಾಗ್ಯಾವ ಇವತ್ತು ನೋಡ್ರಿ ದನಕರ ಎಲ್ಲಿ ಮೇಯಿಸ್ಬೇಕು ಸರ್ ಜನ ಆಮ್ಯಾಗ ನಮ್ಮ ಎದುರಾಳಿ ಬಿಜೆಪಿ ಕ್ಯಾಂಡಿಡೇಟ್ ಅದ ಬಿಜೆಪಿ ಸರ್ಕಾರ ಇತ್ತು ಆ ಕ್ಯಾಂಡಿಡೇಟ್ ಅಂದ್ರೆ ಏನು ಹೇಳೋರೇ ದಿಕ್ಕಿಲ್ಲ ಮಾಡಬೇಕಾಗಿತ್ತು ಅಂತ ತಡಿಬೋದಿತ್ತಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೀವಿ ತಹಸೀಲ್ದಾರ್ಗೆ ಮಾತಾಡಿದ್ವಿ ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರೆ ಕಂದಾಯ ಇಲಾಖೆ ನೀವು ಹೆಂಗ್ ತಹಸೀಲ್ ಕಂದಾಯ ಇಲಾಖೆ ಇದ್ದಿದ್ದು ಫಾರೆಸ್ಟ್ ಇಲಾಖೆಗೆ ಹೆಂಗ್ ಬೇಲಿ ಹಾಕ್ಲಕ್ ಕೊಡ್ತೀರಿ ಅಂದ್ರೆ ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರೆ ಯಾವ ಕ್ಯಾಬಿನೆಟ್ನಾಗ ಆಗಿದೆ ಸರ್ ಇದು ಇವ್ರಿಗೆ ಯಾರು ಕೇಳೋರಿಲ್ಲ ಸರ್ ಬಡವರು ಬದುಕಲೇಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಾರ ಇವರು ಸರ್ ದನ ಕರುಗಳೇನು ರೋಡ್ ಮೇಲೆ ವಾಕಿಂಗ್ ಮಾಡ್ಬೇಕಾ ಸರ್ ಇದು ಈ ರಾಜಕಾರಣಿಗಳ ಕೆಲಸ ಏನು ಸರ್ ಈ ತರ ಬಹಳ ಇನ್ನ ಬಹಳ ಅದ ನೋಡ್ರಿ ಕ್ವಶನ್ ಮಾಡ್ತಾರೆ ಯಾರ್ಯಾರ ಕ್ವಶನ್ ಮಾಡೋರು ಹೊಡಿ ಬಡಿ ಚಾಲೂ ಆಗಿದೆ ಇಡೀ ಕ್ಷೇತ್ರನಾಗ ಮನ್ನೊಂದು ಕಣ್ಣಮಡಿ ಒಳಗೆ ಹುಡುಗ ಏನೋ ಕಲ್ಲಿಟ್ಟಿಲ್ಲ ಅಂತೇಳಿ ಯಾರೋ ಹುಡುಗ ಕೇಳಿದ್ಕೆ ಅವ್ನಿಗೆ ಮನೆಗೆ ಕರ್ಕೊಂಡು ಬಂದು ಕೂಡ ಹಾಕಿ 50,000 ಗೆಲ್ತಾರಂತೇಳಿ ಒತ್ತಾಯ ಪೂರ್ವಕವಾಗಿ ಗೆಲ್ಲಿಸ್ತಾರಂತ
ಏನ್ ಬ್ರಿಟಿಷ್ ಆಡಳಿತನ ಇದು ಹಿಟ್ಲರ್ ಸಂಸ್ಕೃತಿನ ಇದು ಇಲ್ಲೊಂದು ಘಟನೆ ಆಯ್ತು ದೇವಾಪುರದಾಗ ಮೊನ್ನೆ ಈ ತರ ಆದ್ರೆ ರಾಜಕಾರಣಿಗಳು ಎಲ್ಲಿ ಹೊಂಟಾರ ಸರ್ ಇದು ಈ ತರನಾಗ ಹೇಳ್ತೀನಿ ನಮ್ಮ ಬಬಲೇಶ್ವರ ಕ್ಷೇತ್ರನಾಗ ರೌಡಿ ಜೋಳ ವಾತಾವರಣ ಬಹಳ ಜೋರಾಗಿ ನಡೆದಿತ್ತು ಕಾಂಗ್ರೆಸ್ ಬಿಜೆಪಿ ಎರಡು ಈ ಕಳೆದ ಬಾರಿ ಯಾವುದೋ 99 94 ಚುನಾವಣೆ ಇರಬಹುದು ಇವತ್ತೇನು ಬಿಜೆಪಿ ಕ್ಯಾಂಡಿಡೇಟ್ ಅದರಲ್ಲ ಚುನಾವಣೆ ಟೈಮಲ್ಲಿ ಫೈರಿಂಗ್ ಮಾಡಿದ್ದಲ್ಲ ಕಳಕೌಂಟಿ ಗ್ರಾಮದಾಗ ಇಂಥವರೆಲ್ಲ ಎಲೆಕ್ಷನ್ ನಿಂತಾರೆ ಬಿಜೆಪಿನೂ ಬಹಳ ಒಳ್ಳೆ ಪಕ್ಷ ತಿಳ್ಕೊಂಡಿದ್ದು ಇಂಥವ್ರು ಟಿಕೆಟ್ ಕೊಡ್ತಾರೆ ಪದೇ ಪದೇ ಜನ ತಿರಸ್ಕಾರ ಮಾಡ್ರು ಒಳ್ಳೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಈ ಸರನ್ನು ಜನ ತಿರಸ್ಕಾರ ಮಾಡಿ ಮನೆ ಕಳಿಸ್ತಾರ ಕಾಂಗ್ರೆಸ್ ದವರು ಏನು ಕಡಿಮೆ ಇಲ್ಲ ಒಬ್ಬ ಎಂಎಲ್ಸಿ ಅದಾರ ಇಲ್ಲಿ ಸುನೀಲ್ ಗೌಡ ಪಾಟೀಲ್ ಅಂತ ಹೇಳಿ ದಿನ ಬೆಳಗ್ಗೆ ಆದ್ರೆ ರೌಡಿಗಳನ್ನ ತಗೊಂಡು ಕ್ಷೇತ್ರನ ಓಡಾಡ್ತಾರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ರೌಡಿಗಳನ್ನ ಕಳಿಸಿರ್ತಾರೆ ಅಪಪ್ರಚಾರ ಮಾಡ್ಲಕ್ಕ ನಾನು ಆ ಜನರನ್ನ ಗುಂಪು ಗುಂಪಾಗಿ ಇವತ್ತು ಕೂಡ ಬೆಳಗ್ಗೆ ಒಂದು ಊರಿಗೆ ಹೋಗಿದ್ದೆ ಅದೇ ಸಿಸ್ಟಮ್ ಅವರಿಬ್ಬರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇತ್ತು ಈಗ ಹೊಟ್ಟೆ ಕಿಚ್ಚಾಗ್ಯದ ಒಬ್ಬ ಸಾಮಾನ್ಯ ರೈತನ ಮಗ ಎಂಎಲ್ಎ ಆಗ್ತಾನಲ್ಲಪ್ಪ ಸಹಿಸ್ಕೊಳ್ಳಕ್ಕೆ ಆಗಲತ್ತಿಲ್ಲ ಅವ್ರಿಗೆ ಅವ್ರದ್ದು ಯಾವ ತರ ಅಂದ್ರೆ ಇಡೀ ಇವರಿಬ್ಬರು ನಮ್ಮ ಕ್ಷೇತ್ರದವರೇ ಅಲ್ಲ ಇವರಿಬ್ಬರು ಸಿಟಿಗೆ ಸಂಬಂಧ ಪಡಿತಾರೆ ಒಂದೊಂದು ಇವ್ರದ್ದು ಏನಲ್ಲ ಆಸ್ತಿ ಅಂದ್ರೆ ಇಡೀ ನಮ್ಮ ಕ್ಷೇತ್ರನಾಗ ಬಬ್ಲೇಶ್ವರ ಕ್ಷೇತ್ರನಾಗ ಹೈಯೆಸ್ಟ್ ಆಸ್ತಿ ಯಾರ್ದಾರು ಆದ್ರೆ ಅಂಡ್ ಎಂ ಬಿ ಪಾಟೀಲ್ ಫ್ಯಾಮಿಲಿ ಅಂಡ್ ವಿಜಯ್ ಕುಮಾರ್ ಪಾಟೀಲ್ ಪಾಟೀಲ್ ಫ್ಯಾಮಿಲಿ ಸರ್ ಸಾವಿರಾರು ಎಕರೆ ಆಸ್ತಿ ನುಂಗಿಬಿಟ್ರೆ ಸರ್ ಇವರು ಎಲ್ಲ ದುಡ್ಡು ಬಬ್ಲೇಶ್ವರ ಕ್ಷೇತ್ರದ ಮತದಾರ ದುಡ್ಡು ಇವತ್ತು ವ್ಯಾಪಕವಾಗಿ ದುಡ್ಡು ಖರ್ಚು ಮಾಡಕತ್ತಾರ ಸಾರಾಯಿ ಹರಿಸ್ಲಾಕತ್ತಾರ ಹೊಳೆಗತ್ಲೆ ಎಲ್ಲ ಸಾರ್ವಜನಿಕರು ದುಡ್ಡು ಕುಡಿದು ಈಗ ಅದನ್ನ ವಾಪಸ್ ಸರ್ವನಾಶ ಮಾಡ್ಲಾಕ್ ಹೇಳಿದಾರು ಈ ತರ ಬಬ್ಲೇಶ್ವರ ಕ್ಷೇತ್ರದ ಜನ ಶಾಣೆ ಆಗ್ಯಾರ ಇದಕ್ಕೆ ಯಾವುದು ಮನೆ ಹಾಕಂಗಿಲ್ಲ ಈಗ ನೋಡ್ರಿ ಕಳೆದ ಬಾರಿ ಎಲ್ಲ ಸಿರಿ ಕೊಟ್ಟೆ ಮೊಬೈಲ್ ಕೊಟ್ಟೆ ಕತೆಗಳೆಲ್ಲ ತಂದು ಕೇಳಿರಿ ನಾನು ಅದನ್ನೇ ಹೇಳ್ದೆ ಒಳ್ಳೆ ಕೆಲಸ ಮಾಡಿದ್ರ ನಮ್ಮ ಹಳ್ಳಿ ಹೆಣ್ಮಕ್ಳು ಸೀರೆ ಉಡಿಸಿ ಉಡಿ ತುಂಬ ಕಳಿಸಿದ್ರು ಇವ್ರಿ ಆ ಕೆಲಸ ಮಾಡ್ಲಾರ್ದಕ್ಕೆ ಇವತ್ತಿಂಥ ಪರಿಸ್ಥಿತಿ ಬಂದದ ಬಹಳ ಅಪಪ್ರಚಾರ ನನ್ನ ಬಗ್ಗೆನೂ ಇತ್ತು ನಿನ್ನೆ ಮೂರು ಗಂಟೆ ತನ ತಮ್ಮ ಮಾಧ್ಯಮದವ್ರಿಗೆ ಎಲ್ಲ ಕಿವಿಗೆ ಬಿದ್ದಿರ್ತದ ಆ ಸ್ಕೂಟಿ ಖರೀದಿ ಆಗ್ತದೆ ಈ ಸ್ಕೂಟಿ ಖರೀದಿ ಆಗ್ತದೆ ಖರೀದಿ ಮಾಡೋ ಗಂಡ್ಸ್ ಎಲ್ಲ ಹೋದ ನನ್ನ ಖರೀದಿ ಮಾಡೋ ಗಂಡ್ಸ್ ಎಲ್ಲ ಹೋದ ಬೇಕು ನಾನು ನನ್ನ ವಿರೋಧ ಇಂಥ ಅಪಪ್ರಚಾರ ಮಾಡ್ತಾರೆ ಸರ್ ಬಬ್ಲಾದಿ ಮಠಕ್ಕೆ ಕರ್ತಿದ್ದೆ ಅವ್ರಿಗೆ ಬರಲಿಲ್ಲ ನಾನು ಓಡಾಡು ವೆಹಿಕಲ್ ಅವಾಗ ಕೊಡಿಸ್ತೀನಿ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ಸರ್ ಲಜ್ಜಿಗಟ್ಟವ್ರು ನಾನು 18 ವಯಸ್ಸಿನ ಕಾರಣಾಗ ಅಡ್ಡಾಡ್ತೀನಿ ನನ್ನೊಬ್ಬ ಸಾಮಾನ್ಯ ರೈತನ ಮಗ ನನ್ನ ಹೊಲ್ದಾಗ ಗಾಡಿ ಅದಾವ ಸರ್ ಇನ್ನ ಯಾಕೆ ರೈತರು ಅಡ್ಡಾಡ್ಬಾರ್ದ ಸರ್ ಎಟ್ಟು ಹೊಟ್ಟೆ ಕೆಚ್ಚು ಅವ್ರಿಗೆ ಏನು ಇವ್ರ ಮಕ್ಕಳು ಅಟ್ಟೆ ಮರಿಬೇಕಾ ಸರ್ ಈ ಸರ ಹೇಳ್ತೀನಿ ಬಹಳ ವ್ಯಾಪಕ ಬೆಂಬಲ ವ್ಯಕ್ತವಾಗ್ಯದ ಇವ್ರದ್ದು ಅಂತ್ಯ ಆಗ್ತೈತೆ ಕಾಲ ಇವರಿಬ್ಬರು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅದಾರ ಒಬ್ರು ಆಸ್ತಿ ಮಾಡ್ಬೇಕಂತ ರಾಜಕಾರಣಿ ಮಾಡ್ತಾರ ಇನ್ನೊಬ್ರು ಆಸ್ತಿ ಉಳಿಸ್ಕೊಳಕ್ ರಾಜಕೀಯ ಮಾಡ್ತಾರ ಆ ಎಂ ಬಿ ಪಾಟೀಲ್ರೆಲ್ಲ ಒಂದು ಪದ ಬಳಸ್ತಾರ ಯಾವ್ದೋ ಗಿರಾಕಿ ಎತ್ತ ನಾನು ನಿಂದೇನು ಅಂಗಡಿ ಐತಪ್ಪ ನಿಂದೇನು ತಗೊಳಕ್ ಬಂದಿದ್ದೆ ನಾನು ಗಿರಾಕಿ ಅಂತ ಹೇಳಕ್ ನಿಂದೇನು ತಗೊಳಕ್ ಬಂದಿದ್ದೆ ಹೇಳು ಜನರು ಮುಂದೆ ಯಾವ ಗಿರಾಕಿ ಅಂತ 2000 ರೋಡ್ ತಗೊಳಲ್ಲ ನಿಂದ ಇರುದೇ 2000 ಇಲ್ಲ ಜಿಲ್ಲಾದಾಗ ಆ ಕ್ಷೇತ್ರನ ಸರ್ವನಾಶ ಮಾಡಿ ಆಡಕತ್ತಿರ್ ನೀವೆಲ್ಲ ಇವತ್ತು ಜನ ಕಲಿಸ್ತಾರ ನಮ್ಮ ಜನರಿಗೆ ಅದನ್ನೇ ಹೇಳಿನಿ ಏ ಒಕ್ಕಟ್ಟಿಲ್ಲ ಅಂತ ಹೇಳ್ತೀರಿ ಯಾಕೆ ಒಕ್ಕಟ್ಟಾಗೋದಿಲ್ಲ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ್ನು ಹೋರಾಟ ಮಾಡಬೇಕಾದಾಗೂ ಇದೇ ಪರಿಸ್ಥಿತಿ ಇತ್ತು ನಮ್ಮವ್ರ ಕಡೆಯಿಂದ ಇಡಿಸ್ಕೊಂಡ್ರು ಇವತ್ತು ಅದೇ ವಾತಾವರಣ ಸೃಷ್ಟಿಯಾಗ್ಯದ ಇವತ್ತೆಲ್ಲ ಜನರು ಕರ್ಕೊಂಡು ಬಂದಾರೆ ಎಲ್ಲ ಹೋಟೆಲ್ನಾಗ ನನ್ನ ಅಗೇನೆಸ್ಟ್ ಟೀಮ್ಗಳು ಬಂದ ಇವತ್ತು ಬೆಂಗಳೂರಿಂದ ಇತರ ಕಡೆಯಿಂದ ಏನು ಕಿತ್ಕೊಳಕ್ ಆಗುದಿಲ್ಲ ಈ ಸರ ಜನ ಶಾಣೆ ಅದಾರ ಬಬ್ಲೇಶ್ವರ ಕ್ಷೇತ್ರ ಜನ ಶಾಣೆ ಅದಾರ ಯಾರಿಗೆ ಇಟ್ಕೋಬೇಕು ಗೊತ್ತೈತಿ ಯಾರಿಗೆ ಮನೆ ಕಳಿಸೋ ಕೆಲಸನೂ ಅವ್ರಿಗೆ ಗೊತ್ತೈತಿ ಸರ್ ಇವರಿಬ್ಬರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಸರ್ ಇವತ್ತು ಜನತಾದಳ ಕ್ಯಾಂಡಿಡೇಟ್ ಇರಲಿಲ್ಲ ಅವ್ರು ಬೆಂಗಳೂರಿನಾಗ ಕೂತು ರಾಜಕಾರಣ ಮಾಡ್ತೀನಿ ಅಂತ ಹೇಳ್ತಿದ್ರು ಇವತ್ತು ನಾನು ಕ್ಯಾಂಡಿಡೇಟ್ ಇರೋದ್ರಿಂದ ಮನೆ ಮನೆ ಬೀದಿ ಬೀದಿ ಅಡ್ಡಾಡಕತ್ತಾರ ಮತದಾರ ಪವರ್ ಹಂಗದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮತದಾನ ಪವರ್ ನಮ್ಗೆ ಅಂತ ಶಕ್ತಿ ಕೊಟ್ಟು ಹೋಗ್ಯಾರ ಇವತ್ತು ನೋಡ್ರಿ ನಾನು ಎಲ್ಲಿ ಹೋಗ್ತೀನಿ ಗುಡಿ ಗುಂಡಾರ್ ಒಂದು ಜಾಗದಾಗ ಕೂತು ಬಂದಂದ್ರೆ ಸಂಜೆಗೆ ಫೋನ್ ನಿಂದ ಎಟ್ಟದ 50 ಲಕ್ಷ 20 ಲಕ್ಷ ಬಂದು ನಿನ್ನ ಫ್ಯಾಮಿಲಿ ಮೆಂಬರ್ ಹತ್ತಾರ 5 ವರ್ಷ ಎಲ್ಲಿ ಹೋಗಿದ್ರಪ್ಪ ನಿನ್ನ ಫ್ಯಾಮಿಲಿ ಮೆಂಬರು ಎಲ್ಲಿ ಹೋಗಿದ್ರು ಸರ್ ಇವ್ರು ಹೇಳ್ತೀನಿ ಇವ್ರು ನಮ್ಮ ಕ್ಷೇತ್ರವನ್ನು ಸರ್ವನಾಶ ಮಾಡಿದ್ರು ಸರ್ ಒಂದು ಕಾಲೇಜ್ ಇಲ್ಲ ಮಕ್ಕಳಿಗೆ ಓದ್ಲಾಕ್ ಕಾಲೇಜ್ ಇಲ್ಲ ಸರ್ ಹೈಸ್ಕೂಲ್ಗಳಿಲ್ಲ ಈ ಕಾಕಂಡಿಕೆ ಒಂದು ದೊಡ್ಡ ಊರು ಅಲ್ಲಿ ಎಕ್ಸಾಮ್ ಸೆಂಟರ್ ಇಲ್ಲ ಎಸ್ ಎಲ್ ಸಿ ಹೋಗ್ಬೇಕಾದ್ರೆ ಹುಡುಗರು ಬೇರೆ ಹೋಗ್ಬೇಕು ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅದು ಮತ್ತು ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದ್ರೂ ಇನ್ನೂ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಹೊಡೆದಾಡಕತ್ತೀವಿ ನಾವು ಇವ್ರದ್ದೊಂದೇ ಒಂದು ಅಜೆಂಡಾ ಚುನಾವಣೆ ಬರೋದು ಅಪಪ್ರಚಾರ ಮಾಡೋದು ನಮ್ಮಂಥವ್ರ ವಿರುದ್ಧ ಹೇಳಿದ್ರಲ್ಲ 24ನೇ ತಾರೀಕು ತನಕ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತೀನಿ ಸರ್ ಯಾಕೆ ಖರೀದಿ ಮಾಡೋ ಎಲ್ಲಿ ಹೋದ ಇನ್ನ ಏನು ಅಪಪ್ರಚಾರ ತಯಾರು ಮಾಡಿ ಇಟ್ಕೊಂಡು ಇವ್ರದ್ದು ಇದೊಂದೇ ಚಟ ಸರ್ ಹೊಲಸ್ ಚಟ ಇಂಥವ್ ಬಿಟ್ರೆ ಈ ರಾಜಕಾರಣಿ ಮಾಡಕ್ಕೆ ಇವ್ರು ಲಾಯಕ್ಕಿಲ್ಲ ಒಬ್ಬ ಎಂಎಲ್ಸಿ ಆ ಎಂಎಲ್ಸಿ ಪುಣ್ಯಾತ್ಮ ಗೌರವ ತಕ್ಕರ್ ನಡ್ಕೊಂಡು ಕಲಿ ದಲಾಲರಿಗತ್ಲೆ ವರ್ತನೆ ಮಾಡಬೇಡ ಒಂದು ದಲಾಲರಿಗತ್ಲೆ ವರ್ತನೆ ಮಾಡಬೇಡ ಅಲ್ಲಿ ಹೋಗಿ ಜನರಿಗೆ ನಿನ್ನೆ
ಯಾವುದು ಬಾಬಾ ನಗರನ 3 ಲಕ್ಷ ಕೊಟ್ಟೆ 5 ಲಕ್ಷ ಕೊಟ್ಟೆ ಎಲ್ಲಿ ಸರ್ ದುಡ್ಡು ಇದು ಬಬ್ಲೇಶ್ವರ ಕ್ಷೇತ್ರದ್ದು ಹೊಡೆದಾರ ಸರ್ ದುಡ್ಡು ಇವರೆಲ್ಲ ಸಾವಿರಾರು ಕೋಟಿ ಹೊಡೆದಾರ ಸರ್ ಇವರೆಲ್ಲ ಎಲ್ಲಿಂದ ಬರ್ತದೆ ಸರ್ ದುಡ್ಡು ಇವರ ಮೂಲ ಕೊಡ್ತಾರಾ ಚುನಾವಣೆಗೆ ಇಷ್ಟು ಖರ್ಚು ಮಾಡಿ ಅಂತ ಹೇಳಿ ದಿನ ಬೆಳಗ್ಗೆ ಆದ್ರೆ ಇದೇ ಕೆಲಸ ಸರ್ ಬಾ ನಿಂದ ಏನದ ಕೊಡ್ತೀವಿ ತಗೋ ಯಾರದು ಕೊಡ್ತೀವಿ ತಗೋ ಈ ನಮ್ಮಂತರ ಗೆಟ್ಟ ಕೋಟಿಗೆ ಅಡ್ಡಾಡತ್ತಿರೋ ಒಂದು 10 ಟೀಮ್ಗಳು ಎಲ್ಲೋದು ಎಲ್ಲ ಸರ್ ಇವರು ಹೇಳ್ತೀನಿ ಇವರಿಬ್ಬರದು ಅಂತ ಆಗ್ತದೆ ಇವರಿಬ್ಬರು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ತಮಗೆಲ್ಲ ಗೊತ್ತಿದ್ದ ವಿಷಯ ಏನದ ಯಾವಾಗ ಯಾವಾಗ ಒಂದಾಣಿಕೆ ಆಗ್ತಾರ ಯಾವಾಗ ಯಾವಾಗ ಹೋಗ್ತಾರ ಈ ಸರ ಬಬ್ಲೇಶ್ವರ ಕ್ಷೇತ್ರನಾಗ ಲೋಕಲ್ ಕ್ಯಾಂಡಿಡೇಟ್ ಲೋಕಲ್ ಟ್ರೆಂಡ್ ಅದ ಎಲ್ಲ ಹಿರಿಯರಿಗೂ ಗೊತ್ತದ ಇವರಿಬ್ಬರು ನಮ್ಮ ಕ್ಷೇತ್ರದವರಲ್ಲ ಇವರಿಬ್ಬರನ್ನ ಮನೆ ಕಳಿಸ್ತೇವೆ ನಿನಗೆ ಎಂಎಲ್ಎ ಮಾಡ್ತೀವಿ ಅಂತ ಜನ ಹೇಳ್ತಾರೆ ಸರ್ ಪ್ರತಿಯೊಳ್ಳೆ ಹೋದ್ರ ಒಬ್ಬ ಸಾಮಾನ್ಯ ರೈತ ಕ್ಷೇತ್ರ ಎಂಎಲ್ಎ ಆಗಬೇಕಾಗುತ್ತೆ ನಮ್ಮ ಕ್ಷೇತ್ರದ ನಾನು ಎಂಎಲ್ಎ ಆದ್ರೆ ಮೂಲಭೂತ ಏನದ ನನಗೆ ಗೊತ್ತದ ಸರ್ ನನ್ನ ಕ್ಷೇತ್ರದ ಇವರಿಗೆ ಏನು ಗೊತ್ತದ ಇವರ ಹೆಡ್ ಕ್ವಾರ್ಟರ್ ಇದೆ ಬಿಜಾಪುರ ಬಿಟ್ರೆ ಬೆಂಗಳೂರು ಇವರಿಗೆ ಏನು ಜನರ ಕಷ್ಟ ಗೊತ್ತಾಗ್ತಾವ ಇವರ ಬಲ್ಲೆ ಲೀಡರ್ ಅಂತ ಯಾರನ್ನ ಬೆಳೆಸಲಿಲ್ಲ ಸರ್ ಅವರು ಲೀಡರ್ ಅಂತ ಯಾರನ್ನ ಬೆಳೆಸಲಿಲ್ಲ ಒಂದರ ಏಜೆಂಟ್ ರೀತಿ ನೋಡ್ಲಕತ್ತಾರ ಅವರು ಚುನಾವಣೆ ಬಂದಾಗ ದುಡ್ಡು ಕೊಡ್ತಾರ ಪಾಪ ಲೀಡರ್ಗಳನ್ನ ಆಮೇಲೆ ಖತಂ ಮುಗಿಸಿಬಿಡ್ತಾರೆ ಕೆಲಸ ಪಾಪ ಲೀಡರ್ಗಳು ಒಬ್ಬ ಲೀಡರ್ ಬೆಳೆಯಲಿಲ್ಲ ಸರ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅದು ಎಸ್ಪೆಷಲ್ ನಮ್ಮ ಕ್ಷೇತ್ರನಾಗ ಮತ್ತೆ ಹೇಳ್ತಾರ ಸಿದ್ದರಾಮಯ್ಯ ಹೆಸರು ಹೇಳ್ತಾರ ನಾನು ಕೇಳ್ತೀನಿ ಮೊನ್ನೆ ಯಾವುದೋ ಸಂಕಲ್ಪ ಯಾತ್ರೆ ಅಂತದ ಮಾಡಿದ್ರ ಕಾಂಗ್ರೆಸ್ ಅವರು ಸಂಕಲ್ಪ ಯಾತ್ರೆ ಮಾಡಿದ್ರ ಈ ಸನ್ಮಾನ್ಯ ಖರ್ಗೆ ಸಾಹೇಬ್ ರಾಷ್ಟ್ರೀಯ ಅಧ್ಯಕ್ಷರದ ಕಾಂಗ್ರೆಸ್ ಪಕ್ಷದ ಅವರದೊಂದು ಫೋಟೋ ಇರಲಿಲ್ಲ ಹಳ್ಳಿಗಳಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು ಅವರದೊಂದು ಫೋಟೋ ಇರಲಿಲ್ಲ ಸಿದ್ದರಾಮಯ್ಯರದು ತಂದು ಎಂಎಲ್ಎ ಅವರು ಯಾಕೆ ಇಟ್ರ ಅಂತಂದ್ರ ಇಲ್ಲಿ ಕುರುಬ ಕ್ಯಾಂಡಿಡೇಟ್ ನಿಂತಾನ ಕುರುಬರು ಓಟ್ ಬರಬೇಕು ಅವ್ರಿಗೆ ಯಾಕೆ ಬೇರೆದವ್ರ ಓಟ್ ಏನು ಬೇರೆ ಕಲರ್ ಇರ್ತದನ್ ಇಡ್ಬೋದಿತ್ತಲ್ಲ ಅದು ನಾನು ಇತ್ತಿರ್ಲಿಲ್ಲ ಅಂದ್ರೆ ಅವ್ರು ತಮ್ಮನ ಫೋಟೋ ಹಾಕೊಂಡು ಇಡ್ತಿದ್ರು ಇಂಥ ಸಂಸ್ಕೃತಿ ಬೇಡ ನಂದ್ ಕನಸು ಈ ಸಾಮಾನ್ಯ ಜನ ಈ ಕ್ಷೇತ್ರದವರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬರ್ಬೇಕು ಈ ರಾಜಕಾರಣಿಗಳ ಮನೆ ಅಲ್ಲಿ ತಪ್ಪಬೇಕಾಗತ್ತೆ ಒಂಥರ ಏಜೆಂಟ್ ರೀತಿ ವರ್ತನೆ ಆಗ ಸರ್ ಇಲಾಖೆಗಳಿಗೆ ಹೋದ್ರೆ ಇವ್ರ ಮನೆಗೆ ಹೋಗ್ಬೇಕು ಯಾವ ಅಧಿಕಾರಿಗಳು ನೆಮ್ಮದಿಯಿಂದ ಬಿಟ್ಟಿಲ್ಲ ಅವರು ಆ ಒಂದು ಈ ಒಂದು ಬರೇ ಇದೇ ಜಗಳ ಇವರಿಬ್ಬರು ಮನೆ ಕಳಿಸಿದ್ರೆ ಸುದ್ದ ಆಗತ್ತೆ ಅಂತ ಜನ ತೀರ್ಮಾನ ಮಾಡ್ಯಾರ ಸರ್ ಅಭಿವೃದ್ಧಿ ವಿಷಯದಾಗ ಒಟ್ಟೆ ಮಾತಾಡಿಲ್ಲ ಅವ್ರು ಬರೇ ಆಸ್ತಿ ಬಗ್ಗೆ ಮಾತಾಡ್ತಾರೆ ದಾರು ನೀರ ದಾರು ನೀರ ಇದು ಬಿಟ್ರೆ ಏನ್ ಮಾತಾಡ್ಯಾರ ಸರ್ ದಾರು ನೀರ ಅಂತಾರೆ ಏನ್ ಮಾತಾಡ್ಯಾರ ಇದು ಬಿಟ್ರ ಮಾತಾಡ್ತಾರೆ ನಮ್ಮೂ ನೀರು ಕುಡಿತೀರಿ ನಮ್ಮೂ ನೀರು ಕುಡಿತೀರಿ ಯಾರು ಅಪ್ಪ ನೀರು ನಿಮ್ಮ ಮನೆ ತಯಾರಾಗ್ತಾವ ಏನ್ ನಿಮ್ಮ ಮನೆ ಇದನ್ನ ದುಡ್ಡು ಖರ್ಚು ಮಾಡಾಕಿರ ಹಂಗಿತ್ತಂದ್ರೆ ಆಲ್ಮಟ್ಟಿ ಡ್ಯಾಮು ನಾರಾಯಣಪುರ ಬೇಕಾದ್ರೆ ದೇವೇಗೌಡರ ಕೊಡುಗೆ ಅದಲ್ಲ ಒಂದ್ ದಿನ ರಂದ್ರ ನಮ್ಮೂ ನೀರು ಅಂತೇಳಿ ನಿಮ್ ಕೊಟ್ಟ ಅಧಿಕಾರನ ನಾವು ಮಾಡಿಕೊಟ್ಟೇವಪ್ಪ ಅಂತ ಹೇಳ್ತಾರೆ ಪುಣ್ಯಾತ್ಮರು ಈ ತರನಾಗಿ ಇವ್ರದಿಬ್ಬರದು ಅಂತ ಆಗತ್ತ ಯಾಕಂದ್ರೆ ಇವ್ರು ಬಹಳ ವಂಶ ಪರಂಪರೆ ಇವ್ರದೇನಾಗ್ಬಿಟ್ಟ ಸರ್ ಅಡ್ಜಸ್ಟ್ಮೆಂಟ್ ಇತ್ತಲ್ಲಪ್ಪ ಹೊಡ್ಕೊಂಡೋಯ್ತು ಏನ್ ಮಾಡೋ ಲೆಕ್ಕ ಹಾಕ್ಲತ್ತಾರ ನಾವು ಬಿಜೆಪಿ ಯಾರ ಸ್ಥಳೀಯರು ಕೊಡ್ತಾರ ಅಂತ ಲೆಕ್ಕ ಹಾಕಿದ್ವಿ ಒಳ್ಳೆ ಕ್ಯಾಂಡಿಡೇಟ್ ಸ್ಥಳೀಯರು ಕೊಡ್ಬೋದಿತ್ತು ಅವರು ಹುಡುಕಿ 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 ಹೊರಗಿನ ತಗೊಂಡ್ ಬರ್ತಾರ ಅವರು ಜನ 10 ಬಾರಿ ತಿರಸ್ಕಾರ ಮಾಡ್ತಾರೆ ಇಂಥವ್ರಿಗೇನು ಅವಕಾಶ ಕೊಡಲ್ಲ ಇಲ್ಲಿ ರೌಡಿಗಳಿಗೆ ಅವಕಾಶ ಇಲ್ಲ ಆಮ್ಯಾಗ ಈ ಕ್ಷೇತ್ರದ ಎಂ ಎಲ್ ಎ ಏನದಾರಲ್ಲ ಇವರಿಬ್ಬರು ಇವ್ರ ಜೊತೆಗಿರಲ್ಲ ಈ ರೌಡಿ ಶೀಟರ್ಗಳು ಅವ್ರ ಜೊತೆಗಿದ್ದಾರೆ ಸರ್ ನಾನು ಈ ಮುಖಾಂತರ ಮಾಧ್ಯಮದವ್ರಿಗೆ ಹೇಳ್ತೀನಿ ಚುನಾವಣೆ ಅಧಿಕಾರಿಗಳಿಗೆ ಹೇಳ್ತೀನಿ ನಮಗೆ ರಕ್ಷಣೆ ಕೊಡಬೇಕು ನಮ್ಗೇನಾರೇ ಇವರೇನು ಕಾರ್ಯಕ್ರಮಕ್ಕೆ ತೊಂದರೆ ಕೊಡಾಕತ್ತಾರ ಬಿಜೆಪಿ ಕ್ಯಾಂಡಿಡೇಟ್ ವಿಜಯಕುಮಾರ್ ಪಾಟೀಲ್ ಅಂಡ್ ಎಂ ಬಿ ಪಾಟೀಲ್ ಅಂಡ್ ಅವ್ರ ಯಾರ ಸಹೋದರ ಸುನೀಲ್ ಗೌಡ ಪಾಟೀಲ್ ಹಗಲ ರಾತ್ರಿ ಒಂದೇ ಉದ್ಯೋಗ ಅದ ಸರ್ ಇವತ್ತು ಎಲ್ಲ ಕಡೆ ತಂದು ಇಳಿಸ್ಕೊಂಡ್ರೆ ಸರ್ ದುಡ್ಡು ಕೊಟ್ಟು ಜನರನ್ನ ಎಲ್ಲಿ ಹೊಂಟದ್ದು ನಮ್ಮ ರಾಜಕಾರಣ ಒಬ್ಬ ರೈತ ರಾಜಕಾರಣಿ ಮಾಡಬಾರ್ದ ಇಲ್ಲಿ ದಿನ ಬೆಳಗ್ಗೆ ಆದ್ರೆ ಇದೆ ಸರ್ ನಾನು ಗಾಲಿ ಫಾಲೋ ಮಾಡೋದು ಆ ನಮ್ಮ ಎಲ್ ಇ ಡಿ ಗಾಡಿ ಅದ ಪಂಚರತ್ನ ಯೋಜನೆ ಡಿಸ್ಪ್ಲೇ ಅವ್ರ ಕಲ್ಲು ಹೊಡಿಸ್ತಾರೆ ಸರ್ ಅದಕ್ಕ ಈ ತರ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ಯದ ನಮ್ಮ ಕ್ಷೇತ್ರನಾಗ ಇಂಥವ್ಕೆ ಅವಕಾಶ ಮಾಡಿಕೊಡಲ್ಲ ಸರ್ ನಾವು ಈ ಸರ ನಮ್ ಕನಸದ ಸಾಮಾನ್ಯ ರೈತ ತನ್ನ ಕೆಲಸ ಯಾವುದೇ ಇಲಾಖೆಗೆ ಹೋಗಿ ಕಾಲ್ ಮ್ಯಾಗ ಕಾಲಾಗಿ ಕೂತ್ ಮಾಡ್ಕೊಂಡು ಬರಬೇಕು ಇನ್ನೊಂದು ಸರ್ ನಮ್ಮ ತಿಕ್ಕೋಟ ತಾಲೂಕ ಇನ್ನಿತರ ತಾಲೂಕಿನ ಕೇಸ್ಗಳದು ಭೂ ಕಬಳಿಕೆದಾರ ಕಂಪ್ಲೇಂಟ್ ಅವ್ರು ಎಲ್ಲಿ ಹೋಗ್ತಾರೆ ಸರ್ ಬೆಂಗಳೂರು ಅಟೆಂಡ್ ಮಾಡ್ಬೇಕು ಕೇಸ್ ಏನ್ ತುಡುಕು ಮಾಡಿದ್ರು ನಿಮ್ಗತ್ಲೆ ಸಾವಿರಾರು ಎಕರೆ ಹೊಡೆದಿಲ್ಲ ರೀ ಅವ್ ಕೇಸ್ ತಗ್ಸ್ಲಕ್ಕಾಗಲಿಲ್ಲ ಇವ್ರ ಕಡೆ ಲಕ್ಷಾಂತರ ದುಡ್ಡು ಹಾಳು ಮಾಡ್ಕೊಂಡು ಬೆಂಗಳೂರು ಓಡಾಡಕತ್ತಾರ ಅವ್ರು ಯಾಕೆ ಎಂ ಎಲ್ ಎ ಅವ್ರಿಗೆ ರಕ್ಷಣೆ ಗೊತ್ತಾಗ್ಲಿಲ್ಲ ಇದು ಈ ತರ ಕಂದಾಯ ಇಲಾಖೆ ಕಡೆಯಿಂದ ರೈತರ ಮೇಲೆ ಕಂಪ್ಲೇಂಟ್ ಮಾಡಿಸಿದ್ರು ಯಾಕೆ ಬಿಜೆಪಿ ಕ್ಯಾಂಡಿಡೇಟ್ ಏನ್ ಮಲ್ಕೊಂಡಿದ್ರ ಅವ್ರದೇ ಸರ್ಕಾರ ಇತ್ತು ರೈತರ ಪರ ತಗ್ಸ್ಬೋದಿತ್ತಲ್ಲ ಏನಾಗ್ಯದ ಅದು ಇರ್ಲಿಕ್ಕೆ ಕಿತ್ಕೊಲ್ಲ ಜಮೀನು ಏನು ಅಕ್ರಮ ಮಾಡಿದ್ರ ಕಂಪ್ಲೇಂಟ್ ಸರ್ ಅಲ್ಲಿ ತರ ಹೆಂಡ್ರು ಮಕ್ಕಳು
मोन पुण्यात्मर अण नानती मकुल बंगार मारे केस होंटी अण ना बंगलूर के नमंतर गति विषा कूड़ी साय बेदे सर एस्टु चित्र हिंसे अनुभव सर क्षेत्र जन ना यार सर इवरे रोकते मेरतार नोड्री लास्ट टाइम ईद नूर को सवर अंत इन स्व जोर नम्बर हत सवर को यार दुड सर दिन सर हँचो ना जन अद्न कई मुगल क्या कुड़ी बेड्रप निम शरीर हाँकती याकंद्रे विषकारी चुनाव अक्रम सार अंतर विष तैयार मत विष हाकि मत इविबू क्याडेट दवाखान मत अल मलग्तर निम्गी ना निम्गेन ईद सवर हत सवर को लक्ष वसूल वाले दयमा हेतन क्षेत्र बहुत अभिवृद्धि कुंठित आम ननसग नोड्री एद शौचालय हेण्मू इन शौचालय वंचित सर यार कुड़ीलक सर ये हाद्रे जन कुड़ीलक बड़दाड़ता नावे सर इना इंत पर्स्थित इन सुबह इतना क्वेश्चन नानू खरीदी बा ओडाड़ हद्द वर्ष सर नस्ती वल मन खर्च मान चुनाव मातन ऐन अपन मन यार अपन मन को गिराकिटार सोशल मीडिया वत्तर मोबाइल फेसबुक अवे आ सुनील गौड़ पाटील ताकत ना यद चुनाव में कली बिड़ो आ मोबाइल हनर् सवि को पगार ऐन को हर बिड़ो नीन ताकत ना यद चुनाव में तोर्स आ बीजेपी अद्न बैस्तन निम्न शक्ति ताकत निम् गंडस्तान नं सवाल निम् संपत्ति नं सवाल चुनाव एद तोर्स निम् आस्ती जन तीर्मानतर यह अपप्रचार रौडी जम्म इवत अंत आगे बबलेश्वर क्षेत्र बिड़ला सर नान ना जीवन हादू पर्वा इवर होराटे जन न्याय वो सर वब्ब ध्वनि सर वब्ब ध्वनि हर हिडक रौडी जम्म केस हाकस्तार कानून अपन मन सर इतना आ अधिकारी बैस्तीन ना इंत लज्जिगट राजणी मत किबड़ी निम् कानून निम् चौकटी या सरकार को संबल या राजणी को ಎಲ್ಲಾ ಇಲಾಖೆಗಳಿಂದ ಏನೇನ ಎಲ್ಲ ಹಲ್ಕಟ್ಗರಿ ಮಾಡ್ತಾರೆ ಗೊತ್ತ ಸರ್ ನನಗೆ ಏನೇನ ವಸ್ತುಗಳನ್ನು ಅವರೇ ತಂದು ನಿಡಿಸ್ತಾರೆ ಸರ್ ಇನ್ನೆಲೆ ಅದು ನಮಾಯಕನಿಂದ ರೌಡಿ ಸೀಟ್ ಓಪನ್ ಮಾಡ್ಸೋದು ಎಲ್ಲ ಗೊತ್ತ ಸರ್ ನನಗೆ ಬಳ್ಳ ಇಂತೆಲ್ಲ ಮಾಡೇ ಬಂದಾರ ಇರಿ ಮಟ್ಟಕ್ಕೆ ಇವರಿಬ್ಬರು ಇಷ್ಟು ಹೊಲಸ ರಾಜಕಾರಣಿ ನಮ್ಮ ಕ್ಷೇತ್ರನ ನಡೆಸಾರ ದಯಮಾಡಿ ನಿಮ್ಮ ಮುಖಾಂತರ ನಮ್ಮ ಕ್ಷೇತ್ರ ಜನರಿಗೆ ಹೇಳ್ತೀನಿ ಇದೊಂದು ಸುವರ್ಣ ಅವಕಾಶ ಬಂದೈತೆ ಯಾಕಂದ್ರೆ ನಮ್ಮ ಪ್ರಾದೇಶಿಕ ಪಕ್ಷ ರೈತರ ಪಕ್ಷದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ರೈತರ ಪರವಾಗಿ ನಿಲ್ತಾರ ನಾನು ನಿಮ್ಮ ಪರವಾಗಿ ನಿಲ್ತೀನಿ ಇನ್ನ ಹೇಳಿದ್ರು ಕುಮಾರಣ್ಣ ಅವರು ಆಸ್ಪತ್ರೆಯಾಗಿದ್ರು ಇಲ್ಲ ನೀನು ಗೆಲ್ಲಬೇಕು ಯಾಕಂದ್ರೆ ನಿಮಗೆ ಒಳ್ಳೆ ರಿಪೋರ್ಟ್ ಐತೆ ಅಣ್ಣ ನೀನು ಆರೋಗ್ಯ ಕಡೆ ಗಮನ ಕೊಡಣ ನಾನು ಮಾಡ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ ಅಂದಾಗ ಇಲ್ಲೋ ನಿನ್ನ ರಿಪೋರ್ಟ್ ಚಲೋ ಐತೆ ನಿನಗೆ ಒಳ್ಳೆ ಭವಿಷ್ಯ ಐತಪ್ಪ ನಿನ್ನ ಒಳ್ಳೆ ನಿನ್ನ ಬಗ್ಗೆ ಕನಸು ಇಟ್ಕೊಂಡು ನಿನ್ನ ಡಬಲ್ ಧಮಾಕ್ ಐತೆ ನಿನ್ನ ಗೆದ್ದು ಬರಲೇಬೇಕು ಅಂತ ಹೇಳಿದ್ರು ಕುಮಾರಣ್ಣ ಅವರು ಕುಮಾರಣ್ಣಗೂ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅವರು ಯಾರಿಗೂ ಬಿಟ್ಟಿಲ್ಲ ಸರ್ ಅವರು ಸ್ನೇಹಿತರು ಎಲ್ಲೆಲ್ಲ ದೊಡ್ಡ ದೊಡ್ಡ ಕೈವಾಡಗಳು ಇರ್ತಾವ ತಮಗೆಲ್ಲ ಗೊತ್ತೈತೆ ಅಲ್ಲಿಂದೆಲ್ಲ ಪ್ರೆಶರ್ ಹಾಕಿದ್ರು ಇಲ್ಲಿ ಮಾಡಬಾರದೆಲ್ಲ ಕುತಂತ್ರ ಮಾಡಿದ್ರು ಯಾಕ ಸರ್ ಇಷ್ಟೇ ಕೊಟ್ಟೆ ಕಿಚ್ಚಪ್ಪ ನಿಮಗೆ ನೀವು ಅಭಿವೃದ್ಧಿ ಮಾಡಿದ್ರೆ ಓಟ್ ಕೇಳ್ರಪ್ಪ ನಿಮಗೆ ಜನ ಕೊಡೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಸರ್ ಹೇಳ್ತಾರೆ ಇವರೆಲ್ಲ ನಾವು 50,000 ಲೇ ಗೆಲ್ತೀವಿ ಏನು ಮಷಿನ್ ಗಿಷನ್ ಬುಕ್ ಮಾಡ್ರಿ ಆ ಮಷಿನ್ ಗಿಷನ್ ಬುಕ್ ಮಾಡ್ರಿ ಅಷ್ಟು ನಿಮಗೆ ಅಷ್ಟು ಸರಾಸಗತವಾಗಿ ಹೇಳಕ ನಾನು ಹೇಳ್ತೀನಿ ಪ್ರತಿಯೊಂದು ಭಿಕ್ಷ ಬಿಡ್ತೀನಿ ಅವರು ಎಷ್ಟು ಲೀಡ್ ಕೊಡ್ತಾರೆ ಅವರಿಗೆ ಬಿಡ್ತೀನಿ ಮತ್ತೆ ಸರ್ ಈ ತರ ಬಿಜೆಪಿ ಪಕ್ಷ ಏನಲ್ಲ ಸರ್ ಅವರದ ಏನು ಹಾಲತ್ತದು ಈ ಕಾಂಗ್ರೆಸ್ ದವರದ ಏನು ಹಾಲತ್ತದು ಇಲ್ಲೇ ಮಹಾರಾಷ್ಟ್ರ ಸರ್ ಮನ್ನೆ ಸರ್ಕಾರ ಮಾಡಿದ್ರು ಯಾರು ಕೊಟ್ಟೆ ಮಾಡಿದ್ರು ಕಾಂಗ್ರೆಸ್ ದವರು ಶಿವಸೇನೆ ಜೊತೆ ಮಾಡಿದ್ರು ಏನು ನೈತಿಕತೆ ಐತೆ ಸರ್ ಅವರು ಓಟ್ ಕೇಳಕ ಬಿಜೆಪಿ ಅವರದು ಕೋಮವಾದಿ ಬದುಕಬೇಕು ಸರ್ ನಮ್ಮ ಪಕ್ಷ ಎಲ್ಲರನ್ನು ಒಗ್ಗೂಡಿಸಿ ತಗೊಂಡು ಹೋಗುವಂತ ಪಕ್ಷ ನಮ್ಮ ಮುಸ್ಲಿಮರ 4% ರಿಸರ್ವೇಷನ್ ಕಿತ್ತು ಹೋಗಿದ್ರು ಸರ್ ಬಿಜೆಪಿ ಅವರು ದೇವೇಗೌಡರ ಕಾಲಕ್ಕೆ ಕೊಟ್ಟಿದ್ದು ಇವರೆಲ್ಲ ಏನೇನು ಹೇಳ್ತಾರೆ ಸಂವಿಧಾನ ಬದಲಾಸ್ತೀವಿ ಅಂತ ಹೇಳ್ತಾರೆ ಏನು ಬದಲಾಸ್ತಾರೆ ನೀವು ಅದಕ್ಕೆ ಸರ ನಮ್ಮಲ್ಲಿ ಯಾವ ವಾತಾವರಣ ಇಲ್ಲ ದಯಮಾಡಿ ಹೇಳ್ತೀನಿ ಅವರು ಕಾರ್ಯಕ್ರಮ ಮಾಡಿದ್ರೆ ದುಡ್ಡು ಕೊಟ್ಟು ಜನ ತಗೊಂಡಿರ್ತಾರೆ ನಮ್ಮ ಕಾರ್ಯಕ್ರಮ ಮಾಡ್ರೆ ಹಂಗಿಲ್ಲ ಸರ್ ಅವರು ಖರ್ಚು ಹಾಕೊಂಡು ಬರ್ತಾರೆ ಜನ ನಮ್ಮ ಕಾರ್ಯಕ್ರಮದಾಗ ಎಂತ ಕುತಂತ್ರ ಮಾಡ್ತಾರೆ ನಿಮಗೆ ಹೇಳ್ತೀನಿ ಅವರು ಟೀಮ್ ಬಿಟ್ಟಿರ್ತಾರೆ ಕಾರ್ಯಕ್ರಮ ಸುಳ್ಳಾಗಿದೆ ಹೋಗು ಕೆಡಿಸ್ಲಾಕ್ ಸರ್ ಆಲ್ಲ ಉಪ್ಪು ಹೋಗಿದ್ರೆ ಸಾಕು ಲಿಂಬೆಣ್ಣ ಹಾಕಿದ್ರೆ ಸಾಕು ಹೊಡಿತಾರೆ ಇಂತ ಕುತಂತ್ರ ಗಡಿ ಕೆಲಸ ಬಿಡ್ರಿ ನಿಮ್ಮ ನಿಯತ್ತಿ ತಂದ್ರ ನೀವು ರಾಜಕಾರಣ ಮಾಡ್ರಿ ಕ್ಷೇತ್ರನ ನಿಮಗೆ ನಿಮ್ಮಂತವ್ ಯಾವ ಎದುರುದಿಲ್ಲ ಮುಗಿತಿ ಮನಿ ಮನಿ ಒಳಗ ಕ್ರಾಂತಿಕಾರಿ ಹುಟ್ಯಾನ
ಪ್ರತಿ ಮನೆ ಒಳಗ ಒಬ್ಬ ಕ್ರಾಂತಿಕಾರಿ ಮನುಷ್ಯ ಹುಟ್ಟಾನ ಕಲ್ತಾನ ಎಜುಕೇಶನ್ ಆಗಿದೆ ಎಲ್ಲರಿಗೆ ಹಿಂದಕ್ಕೊಂದು ಕಾಲ ಇತ್ತು ಇವರು ಕಾಣ್ ಗಾಬ್ ಐತೆ ಅಂದ್ರೆ ಹೂ ಅಂತಿದ್ರು ಅವಾಗ ಈಗೆಲ್ಲ ತಿಳುವಳಿಕೆ ಬಂದೆ ಸರ್ ಇವತ್ತು ಜನ ಅದನ್ನ ಹೇಳಕತ್ತಾರ ಒಳ್ಳೆ ಅವಕಾಶ ಐತೆ ಒಳ್ಳೆ ರೀತಿಯಿಂದ ಮಾಡಕತ್ತೀನಿ ತಮ್ಮೆಲ್ಲ ಸಹಕಾರ ಇರಲಿ ಮತ್ತೆ ಒಂದು ಬಹಳ ಸ್ಪಷ್ಟ ಹೇಳ್ತೀನಿ ಈಗ ಏನು ನನ್ನ ಬಗ್ಗೆ ಏನ ಅಪಪ್ರಚಾರ ಬಸ್ತಾರ ಬಬ್ಬಲಾದಿ ಸದಾಶಿವ ಮುತ್ತನ್ ಮಗ ಆಣೆ ಮಾಡಿ ಹೇಳ್ತೀನಿ ನನ್ನ ಆನೆಸ್ಟ್ ಚುನಾವಣೆ ಮಾಡೋ ಇನ್ನು ಯಾವನೇ ಇಲ್ಲ ಕ್ಷೇತ್ರನ ಅವರು ತಾಕತ್ ಇತ್ತಂದ್ರೆ ಚುನಾವಣೆ ಮಾಡಿ ಇಂತ ಹೊಲಸ್ತಾನ ಯಾವರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಕೋತ ಹೋದಂದ್ರೆ ಅವನ ಬಾಯಾಗ ಹುಳ ಬಿಳ್ಳೆ ತಿಳಕ ಬಯಸ್ತೀನಿ ನಾನು ಅವನ ಬಾಯಾಗ ಹುಳ ಬಿದ್ದು ಸರ್ವನಾಶ ಆಗೋಲ್ಲ ಏನು ರೈತರ ಮಕ್ಕಳನ್ನು ಚಿಲ್ಲರ್ ತಿಳ್ಕೊಂಡ್ರಿ ಇಂತ ಹೊಟ್ಟೆ ಕಿಚ್ಚು ರಾಜಕಾರಣಿಗಳು ಹಿಂಗೆ ಸರ್ ನಮ್ಮ ದೇಶ ಹಾಳಾಗಿದ್ದು ಹಿಂಗೆ ನಮ್ಮ ಕ್ಷೇತ್ರ ಹಾಳಾಗಿದ್ದು ಹಿಂಗೆ ಬರೀ ಲೀಡರ್ಗಳನ್ನ ಖರೀದಿ ಮಾಡ್ತಾರೆ ಸರ್ ಅವ್ರ ಪಾಪ ಜೀತ್ ಪದ್ಧತಿ ಅವ್ರ ಲೀಡರ್ಗಳು ನಮ್ಮ ಮುಂದೆ ಬಹಳ ಅಳು ತೊಗೊಂಡ್ರು ಅಣ್ಣ ನೀನು ಮಾಡ್ತೀವಿ ಅಣ್ಣ ಇದು ಸುಮ್ಮನೆ ನಮ್ಗೇನೋ ಚಿತ್ರ ವಿಷಯ ಕೊಡ್ತಾರ ಜೊತೆಗಿದೀವ ಅಣ್ಣ ಅಂತಾರೆ ಏನ್ ನಾನಂದ ಏನ್ ಜೀತ ಗಿತ್ತ ಇಟ್ಕೊಂಡ್ರ ನಿಮ್ಗೆ ಅವರು ಎಲ್ಲರಿಗೆ ಪ್ಯಾಕೇಜ್ ಮಾತಾಡ್ರ ಸರ್ ಅವ್ರು ನನ್ನ ಜೊತೆ ಯಾರು ಇರ್ತಾರ ಅವ್ರಿಗೊಂದೊಂದು ರೇಟ್ ಫಿಕ್ಸೆ ರಾತ್ರಿನೇ ಅವ್ರ ಮನೆ ಎಲ್ಲಿದೆ ಸರ್ ಅವ್ರಿಗೆಲ್ಲ ರೊಕ್ಕ ಆ ಬಿ ಎಲ್ ಡಿ ಸಂಸ್ಥಾವನ್ನು ಚುನಾವಣೆ ವಿಂಗ್ ಆಗಿ ಬಳಸ್ಕೊಂಡ್ರೆ ಸರ್ ಇವತ್ತು ಯಾರೋ ಹಿಂದುಳಿದ ವರ್ಗದವ್ರು ಬಂದಾರ ಕಾಂಗ್ರೆಸ್ ಕಡೆಯಿಂದ ಎಲ್ಲಿಂದ ಫೋನ್ ಉಂಟು ಅವ್ರಿಗೆ ಬಿ ಎಲ್ ಡಿ ಸಂಸ್ಥೆಯಿಂದ ಫೋನ್ ಉಂಟು ನೀವು ಹಿಂದುಳಿದ ವರ್ಗ ಸಲ ಬಂದಿರಲಪ್ಪ ಜನತಾದಳ ಟಿಕೆಟ್ ಆ್ಯಡ್ ಕೊಟ್ಟಾರ ನಿಮ್ ಶಕ್ತಿ ಪ್ರದರ್ಶನ ಮಾಡೋರು ಇಲ್ಲಿ ಕಾಂಗ್ರೆಸ್ದವ್ರು ಯಾರು ಮುಖ್ಯಮಂತ್ರಿ ಆಗ್ತಾರ ಮುಖ್ಯ ಅಲ್ಲ ಅಲ್ಲಿ ಇಲ್ಲಿ ಯಾವ ಎಮ್ ಎಲ್ ಎ ಆಗ್ತಾನ ಅದು ಮುಖ್ಯ ಐತೆ ಅಲ್ಲಿ ಸುಮ್ಮನೆ ಯಾರ್ದಾರು ಗುಲಾಮಗಿರಿಯಾಗಿ ಇಲ್ಲಿ ಬಂದು ಏನೋ ಪ್ರಚಾರ ಮಾಡಿ ಹೋಗೋದಲ್ಲ ಈ ಕ್ಷೇತ್ರ ದಿನ ಬೆಳಗ್ಗೆ ಆದ್ರೆ ಕಷ್ಟ ಅನುಭವಿಸೋರು ಇಲ್ಲಿ ಜನರು ಬೇರೆ ಬೇರೆ ಟೀಮ್ ಸರ್ ಎಲ್ಲ ಟೀಮ್ ಎಲ್ಲ ಎಷ್ಟು ಕೈ ನಡೀತೋ ಎಲ್ಲ ಪ್ರಯತ್ನ ಮಾಡತ್ತಾರೆ ಸರ್ ಇವರು ಒಬ್ಬನ ಬಗ್ಗೆ ಇಟ್ಟ ನಿಮಗೆ ಹೊಟ್ಟೆ ಕಿಚ್ಚು ಆಮ್ಯಾಗ ಈ ಬಂಡ್ರ ಹಚ್ಕೊಂಡು ಯಾರು ಬರ್ತಾರಲ್ಲ ಅವ್ರನ್ನೆಲ್ಲ ಒಳಗೆ ತಗೊಂಡು ಹೋಗ್ತಾರೆ ಬಾ ನೀನು ನಮ್ಮ ಫ್ಯಾಮಿಲಿ ಮೆಂಬರ್ ಯಾಕೆ ಕುರುಬುರ ಮ್ಯಾಗ ಅಷ್ಟ ನನಗೆ ಇತರ ಸಮಾಜದವ್ರು ದೊಡ್ಡ ಪ್ರಮಾಣ ಶಕ್ತಿ ಕೊಟ್ಟರು ಈ ಕ್ಷೇತ್ರನಾಗ ಇವರಂತರೂ ಒಂದ್ ಕಡೆ ಇದ್ದೇ ಇದಾರ ಇತರ ಸಮಾಜದವ್ರು ದೊಡ್ಡ ಪ್ರಮಾಣ ಶಕ್ತಿ ಏ ಬಾರಪ್ಪ ನೀ ನಮ್ಮ ಹುಡುಗದಿವ ನಮ್ಮ ಮನಿ ಮಗ ಅದಿ ನಿನಗೆ ಎಮ್ ಎಲ್ ಎ ಮಾಡ್ತೀವಿ ನಿನ್ನ ಕೆಲಸ ನೀನು ದುಡಿಸ್ಕೋತೀವಿ ನಾವು ನಮಗೆ ಗೊತ್ತದ ಇಂಥವ್ರು ಸಾಕಾಗಿದ್ರು ಈಗ ಈ ಟೈಮ್ಗೋಸ್ಕರ ನಾವು ಕಾಯ್ತಿದ್ದೀವಿ ಅಂತ ಜನ ಹೇಳ್ತಾರೆ ಸರ್ ಅದಕ್ಕೆ ದಯಮಾಡಿ ಹೇಳ್ತೀನಿ ತಾವು ಮಾತಾಡ್ತೀರೇನು ಇಲ್ಲ ಈಗ ಎಚ್ ಡಿ ಕುಮಾರಸ್ವಾಮಿ ನೀವು ಅರಕೆರೆ ಸುತ್ತಮುತ್ತವ್ರಿ ಕಾಂಗ್ರೆಸ್ನವ್ರು ಆಸ್ತಿ ಅದ ಇಲ್ಲಿ ಮಧುಬಾವಿ ರೋಡಿಗೆ ರೀ ಕಾಂಗ್ರೆಸ್ನವ್ರು ಆಸ್ತಿ ಅದ ಇವ್ರೇನು ಜೋಳ ಮಾರಿ ಏನು ನಮ್ಗತ್ಲೆ ದ್ರಾಕ್ಷಿ ಮಾರಿ ಮಾಡ್ಯಾರ ಇಲ್ಲ ಬೇರೆಯವ್ರು ಕೇಳ್ತಾರ ಒಂದು ಕಾರ್ ತೊಂದ್ರೆ ನಮ್ಮ ಕಾರ್ ಅಂತೇಳಿ ನೀವೆಲ್ಲಿ ತೊಗೊಂಡ್ರಿ ಹೇಳ್ರಪ್ಪ ಜನರಿಗೆ ನಾವು ಹೇಳ್ತೀವಿ ನಮ್ಮ ಹೊಲ ಮನೆ ದುಡ್ಡು ತೊಗೊಂಡ್ರಿ ನೀವೆಲ್ಲಿ ತೊಗೊಂಡ್ರಿ ಹೇಳಿ ಜನರಿಗೆ ಮತ್ತೆ ಬೇನಾಮಿ ಬೇರೆ ಬೇರೆ ಹೆಸರಲ್ಲಿ ಅದಾವು ಅದನ್ನ ನಾನು ಹೆಂಗೆ ಹೇಳಕ್ಕಲ್ಲ ಸರ್ ಅವನಿಗೆ ಕೇಳಿದ್ರೆ ನಮ್ದೇ ಆಸ್ತಿ ಅಂತಾರ ಅವರು ನಮಗೆ ಗೊತ್ತದ ಸರ್ ಹೌದು ಸರ್ ಮತ್ತೆ ಇಷ್ಟು ದಿನ ಏನ್ ಮಾಡ್ತೀರಿ ಸರ್ ಚುನಾವಣೆ ಮುರುಗಿತ ಮುಂಚೆ ಅವ್ರ ಸರ್ಕಾರ ಇತ್ತು ಇವತ್ತು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಿದಿರಲ್ಲ ಈ ಬಿಜೆಪಿ ಅವ್ರು ಬೀಜ ನಿಗಮ ಮಾಡ್ಕೊಂಡು ಇವರು ಆರಾಮಿದ್ರು ಇವ್ರದೇನು ಕೊಡುಗೆ ಅದ ಸರ್ ಕ್ಷೇತ್ರನಾಗಿಲ್ಲಿ ಏನಾರು ಒಂದು ಕೊಡುಗೆ ಕೇಳಿದ್ರೆ ಅವ್ರದ್ದು ಏನು ಕೊಟ್ಟರಲ್ಲ ನಮ್ಮ ಕ್ಷೇತ್ರಕ್ಕೆ ಬೇಕಲ್ಲ ಮತ್ತೆ ಇಲ್ಲಿ ಎಮ್ ಎಲ್ ಸಿ ಅದಾರಲ್ಲ ಅವ್ರದ್ದೇನದ ಬರೇ ಏನಂತೀರಿ ಬ್ಲ್ಯಾಕ್ ಮನಿ ತಂತಂದು 5 ಲಕ್ಷ 50 ಲಕ್ಷ ಕೊಡೋದ ನಿಮ್ಮ ಅಭಿವೃದ್ಧಿ ಇದು ನಿಮ್ಮ ಅನುದಾನ ಇದು ಸರ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಐತೆ ಸರ್ ಯಾಕಂದ್ರೆ ಇಲ್ಲಿ ಬಾಗೇವಾಡಾಗ ಅವ್ರು ಬಿಜೆಪಿ ಕ್ಯಾಂಡಿಡೇಟ್ ಸಹೋದರನ ಎಮ್ ಎಲ್ ಎ ಹೋಗ್ಲಿ ನೋಡೋಣ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅದಾರಲ್ಲ ಪ್ರಚಾರ ಮಾಡಿ ನೋಡೋಣ ಅವ್ರು ಇಲ್ಲಿ ಬರ್ಲಿ ನೋಡೋಣ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದಾರಲ್ಲ ಅವ್ರು ಬಬಲೇಶ್ವರ್ಗೆ ಬರ್ಲಿ ಗೊತ್ತಾಗತ್ತ ಅಡ್ಜಸ್ಟ್ಮೆಂಟ್ ಆಯ್ತೋ ಏನಾಯ್ತೋ ನಿಮಗೆ ಗೊತ್ತಾಗತ್ತ ಸತ್ಯ ಸರ್ ಇದು ಇವ್ರದ್ದೇನು ಹೋರಾಟ ಅದ ಸರ್ ರಾಜಕೀಯವಾಗಿ ಬರೀ ಆಸ್ತಿ ಗಳಿಸಿದ್ರೆ ಕಾಂಪಿಟೇಷನ್ ಐತೆ ಸರ್ ಇವ್ರದ್ದು ಸಣ್ಣವ್ರು ಕಂಡ್ರೆ ಕಾಣೋದಿಲ್ಲ ಅವರಿಗೆ ಜನರಿಗೆ ಹೋಗ್ಬೇಕಾರ ಊರಾಗ ಒಂದು ಹೋಗ್ಬೇಕಾರ ಒಂದು 50 ಗಾಡಿ ಹಿಂದಿರ್ಬೇಕು ಒಂದು 200 ಮಂದಿನ ತಗೊಂಡು ಹೋಗ್ಬೇಕು ಇದನ್ನ ರಾಜಕಾರಣ ಸರ್ ನನಗೆ ಅವ್ರಿಬ್ಬರ ಮಗ್ಗೆ ಏನು ಅನುಕೂಲ ಅವಶ್ಯಕತೆ ಇಲ್ಲ ಜನರು ಅದು ಅವ್ರಿಗೆ ಬಿಟ್ಟು ವಿಚಾರ ಸರ್ ಯಾರಿಗಾರ ಅವರು ಅದು ನನಗೆ ಐಡಿಯಾ ಸರ್ ಒಟ್ಟು ಹೊಂದಾಣಿಕೆ ಮಾತ್ರ ಅದಾರ ಯಾರಿಗಾರು ಮಾಡ್ಕೋತಾರೋ ಗೊತ್ತಿಲ್ಲ ನಾನು ಬಟ್ ಜನ ನನಗೆ ಅನುಕೂಲ ಮಾಡತ್ತ ಇವರಿಬ್ಬರು ಸಾಕಾಗ್ಯಾರ ನಿನಗೆ ಎಮ್ ಎಲ್ ಎ ಮಾಡ್ತೀವಿ ಸ್ವಲ್ಪ ನಮಗೆ ಭಯಭೀತಿ ವಾತಾವರಣದ ಕ್ಷಮ ಮಾಡು ಓಟ್ ಮಾತ್ರ ನಿನಗೆ ಮಾಡ್ತೀವಿ ಆ ಥರ ವಾತಾವರಣ ಸೃಷ್ಟಿ ಮಾಡೋದು ಸರ್ ಯಾರೇ ಒಂದು ಫೇಸ್ಬುಕ್ ತಂದು ಯಾರಾದ್ರೂ ಫೋಟೋ ಹಾಕರ ಒಂದು ದಬ್ಬಾಳಿಕೆ ಆಗ್ತಾರೆ ಸರ್ ನೋಡಿರಿ ಮೊನ್ನೆ ದೇವಾಪುರ್ನಾಗ ಒಂದು ಹುಡುಗ ಹೊಡೆದ್ರು ಇಂಥವ್ ಬರೀ ಎಲ್ಲೋ ಒಂದ್ ಕಡೆ ಬಂದಾವ್ ದಿನನಿತ್ಯ ಅದ್ರ ನಡೀತಾವೆ
ಬೆಳಕಿ ಬರಲ್ಲ ಮತ್ತೆ ಅವರ ಕಡೆನೇ ಹೇಳಿಕೆ ಕೊಡಿಸ್ತಾರೆ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲ ನಿನ್ನ ಹುಡುಗನ ಕರ್ಕೊಂಡು ಬರ್ತಾರ ಅಂತ ಸುದ್ದಿ ಇತ್ತು ಕರ್ಕೊಂಡು ಬಂದು ಏನೋ ಒಂದು ದೊಡ್ಡ ಹೇಳಿಕೆ ಕೊಡಿಸ್ತಾರ ಅಂತ ಹೇಳಿ ಅಮ್ಮನ ಕಣ್ಣ ಮಾಡಿ ಹುಡುಗ ಹಂಗೆ ಮಾಡಾರ ಪಾಪ ಸಣ್ಣ ಹುಡುಗವ ಸರ್ ಎದಿ ಹೊಡ್ಕೊಂಡ ಅಂದ್ರೆ ಹೆಂಗ್ ಸರ್ ರಂಜವು ಇವ್ರ ರೂಮ್ ನಾಗ ಕೂಡಾಕ್ತಾರ ನಮಗೂ ಎಲ್ಲ ಈಗ ಹೇಳಿದ್ದಲ್ಲ ಬಬ್ಲೇಶ್ವರನ ಬೆಳಗ್ಗೆ ಬರ್ಬೇಕಾದ್ರೆ ಒಂದು ಇಪ್ಪತ್ತು ಮಂದಿನ ಕಳಿಸಿದ್ರು ಅಲ್ಲಿ ಅಲ್ಲಿ ಹಿರಿಯರು ಬೈದು ಕಳಿಸಿದ್ರು ಆ ಸುನಿಲ್ ಗೌಡ ಪಾಟೀಲ್ ವಿಜಯ ಕುಮಾರ್ ಪಾಟೀಲ್ ರೌಡಿಜಂ ಮಾಡಾಕ ಬಂಗಾರ ತಕ್ಕಡ್ಯಾಗ ತೂಕ ಮಾಡಿದ್ರೆ ಎರಡು ಸಮಾನ ಕುಂಡಿರ್ತಾವ ಎರಡು ಕಾಟ ಒಂದೇವು ಈ ಕ್ಷೇತ್ರನಾಗ ಸರ್ ನಮಗೆ ಬೇಕಾಗಿದ್ದ ಈ ಕ್ಷೇತ್ರನ ಸಾಮಾನ್ಯ ಮನುಷ್ಯದಾಗ ಸರ್ ಒಬ್ಬ ಎಂಎಲ್ಎ ಬಲ್ಲಿ ಹೋಗ್ಬೇಕಾದ್ರೆ ಸಾಮಾನ್ಯ ಹೋಗ್ಬೇಕು ಈ ಕ್ಷೇತ್ರನಾಗ ಹೆಂಗದ ದೊಡ್ಡ ದೊಡ್ಡ ರೌಡಿಗಳ ಜೊತೆಗೆ ನನ್ನ ಬಲ್ಲಿ ಯಾರು ರೌಡಿಗಳಿಲ್ಲ ಸಾಮಾನ್ಯ ಮಂದಿ ಇರ್ತಾರೆ ಬಡಜೀವಿಗಳು ಇರ್ತಾರೆ ರೈತಾಪಿ ಜನ ನಮ್ಮ ಜೊತೆ ಹೋಗ್ಬೇಕಾದ್ರೆ ನನಗೂ ಬಹಳ ಜನ ಹೇಳಿದ್ರು ನೀವೊಂದು ಐವತ್ತು ಮಂದಿನ ಕರ್ಕೊಂಡು ಅಡ್ಡಿಡ್ರದ ನನಗೆ ಅದ್ರ ಅವಶ್ಯಕತೆ ಇಲ್ಲ ಜನ ಅಲ್ಲಿ ಏನು ಜನ ಇರ್ತದೆ ಅಲ್ಲೇ ನಮ್ಗೆ ಯಾಕೆ ಬೇಕು ಸರ್ ಇವ್ರಗತ್ಲೆ ಅವ್ರು ರೌಡಿಜಮ್ ಕರ್ಕೊಂಡು ಬಂದು ಅವ್ಯಾವ ಕೇಸ್ ಎಲ್ಲ ವಿಡ್ರಾಲ್ ಮಾಡಿಸಿ ತೊಗೊಂಡು ಓಡಾಡ್ತಾರೆ ಅಂತ ಸುದ್ದಿ ಅದ ನನಗೆ ಎದಕ್ಕೆ ಬೇಕು ಸರ್ ರಾಜಕಾರಣ ಇವ್ರಿಗೆಲ್ಲ ಸರ್ ಪವಿತ್ರ ರಂಜಾನ್ ಈದ್ ಮತ್ತು ಮದುವೆ ಸಂದರ್ಭ ನಿಮಿತ್ತ ಮಹಿಳೆಯರಿಗೆ ಮನ ಸೆಳೆಯುವ ಹೊಸ ಸೀರೆಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ನಲ್ಲಿ ಹಬ್ಬಗಳ ನಿಮಿತ್ತ ವಿಶೇಷವಾಗಿ ಸೀರೆಗಳ ದಾಸ್ತಾನು ಮಾರಾಟವಿದ್ದು ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತಿ ಪಡೆದ ಹೆಸರುವಾಸಿಯಾದಂತಹ ಎಸ್ ಅಶೋಕ್ ಕುಮಾರ್ ಶಾ ಕಳೆದ ಹಲವು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ ನಮ್ಮಲ್ಲಿ ಲಭ್ಯ ಇರುವ ಸೀರೆಗಳು ಔರಂಗ ಸಾರಿ ಸ್ಟೋನ್ ವರ್ಕ್ ಸಾರಿ ಕಾಂಚೀವರಂ ಸಿಲ್ಕ್ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ಲೈಟ್ ವೈಟ್ ಸಾರಿ ಬ್ರಾಸೋ ಸಾರಿ 60 ಗ್ರಾಂ ಸಾರಿ ಜೀರೋ ಬಾರ್ಡರ್ ಸಾರಿ ವೆಲ್ವೆಟ್ ಸಾರಿ ಕೋಲ್ಕತ್ತಾ ಸಾರಿ ಬಾಂಧನಿ ಸಾರಿ ಸೇರಿದಂತೆ ಇತರ ಸೀರೆಗಳು ನಿಮಗಾಗಿ ಲಭ್ಯ ಹಬ್ಬಗಳು ಬಂದರೆ ಸಾಕು ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಗ್ರಾಹಕರ ವಿಶ್ವಾಸ ಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ ಇನ್ನೇಕೆ ತಡ ಇಂದೇ ಬನ್ನಿ ಮಹಿಳೆಯರ ಮನ ಸೆಳೆಯುವ ಸೀರೆ ಖರೀದಿಸಿ ಸಂಪರ್ಕಿಸಿ 9343009125 ಸ್ಥಳ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್ ರಾಮ ಮಂದಿರ್ ರೋಡ್ ವಿಜಯಪುರ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು